ಇವತ್ತು ಸುಧಾಕರ್ ಅವರನ್ನ ಎಲ್ಲ ಏನು ಮಾತಾಡಿ ಒಂದು ಮಾತು ಮಾತಾಡಿದರು, ಶಿವಶಂಕರ್ ರೆಡ್ಡಿ ಅವ್ರನ್ನ, ರಮೇಶ್ ಕುಮಾರ್ ಅವ್ರನ್ನ, ಆ್ಯಕ್ಚುಲಿ ಸುಧಾಕರ್ ಅವ್ರು ಹುಟ್ಟಿದ ಮುಂಚೆನೆ ಬಹುಶಃ ರಮೇಶ್ ಕುಮಾರ್ ಅವರು ಎಮ್ ಎಲ್ ಎ ಆಗಿದ್ದರು ಅನ್ನೋ ಅನ್ಸುತ್ತೆ. ಅವ್ರು ಹುಟ್ಟಿದ ಮುಂಚೆನೆ ಎಮ್ ಎಲ್ ಎ ಆಗಿದ್ದರು ಅಂತ ಒಂದು ಇದರಿಂದ ಬಂದಿರತಕ್ಕಂಥವ್ರು ಇದುವರೆಗೂ ಅವ್ರು ಯಾವ ಬಂದಿಲ್ಲ. ಆಮೇಲೆ ಅದ್ರ ಜೊತೆಗೆ ಇವತ್ತು ಮಾನ್ಯ ಸಚಿವರು ನಿನ್ನೆ ಒಂದು ಮಾತಾಡಿದ್ದಾರೆ ಶಿವಶಂಕರ್ ರೆಡ್ಡಿ ಅವ್ರ ಬಗ್ಗೆ ಅಷ್ಟೇ. ಶಿವಶಂಕರ್ ರೆಡ್ಡಿ ಯಾವುದೇ ಕಾರಣಕ್ಕೂ ಏನು ಇದಿರ್ತಕ್ಕಂಥವ್ರಲ್ಲ. ಆಮೇಲೆ ಮಾನ್ಯ ಸಚಿವರು ಈ ದೇಶದ ರಾಜಕಾರಣ ಬಿಡಬೇಕು, ಮತ್ತು ಅದ್ರ ಜೊತೆಗೆ ಈ ಒಂದು ತಾಲೂಕಿನಲ್ಲಿ ಇವತ್ತು ಅದ್ರ ಜೊತೆಯಲ್ಲಿ ಯಾರು ಇದ್ರೆ ಅವ್ರಿಗೆ ಯಾವೊಂದಿದೆ. ಹಿಂದೆ ಬೋರ್ವೆಲ್ಸು ಜನ ಕಾಂಗ್ರೆಸ್ಸಲ್ಲಿದ್ದಾಗ ಶ್ಯಾಂಕ್ಷನ್ ಆಗಿರ್ತಕ್ಕಂಥ ಬೋರ್ವೆಲ್ಸ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಇದು ಮಾಡಿದ್ದಾರೆ. ಯಾಕಂದರೆ ಇದು 3 ವರ್ಷ 4 ವರ್ಷ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ. ನಾವು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಾಗಿಂದನೂ ಅದು ಎಮ್ ಎಲ್ ಎ ಆಗಿದ್ದ ಅವಾಗಿಂದನೂ ಬಹುಶಃ ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಇದರಲ್ಲಿ ಬೋರ್ವೆಲ್ ಒಂದು ಬರ್ತದೆ ಆ ಒಂದು, ಯಾಕಂದರೆ ಇದಾಗಬೇಕು. ಆಮೇಲೆ ಅದ್ರ ಜೊತೆಗೆ ಇವತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸುಧಾಕರ್ ಅವರು ಹಿಂದೆ ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ತಗೊಳ್ಬೇಕಾದ್ರೆ ಎಷ್ಟು ಮನೆ ಬಾಕಿಗಳು ಹೋಗಿರ್ಬೋದು ಅಂತ ಅನ್ಸುತ್ತೆ. ಇದೇ ಸುಧಾಕರ್ ಅವರು ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ತಗೊಳ್ಳೋದ್ರ ಬದಲಾಗಿ ಎಷ್ಟು ಜನ ಮುಖಂಡರು ರಾಜ್ಯ ನಾಯಕರ ಜೊತೆ ಬಾಕಿಗಳು ಹೋಗಿ ಕೇಳ್ಕೊಂಡ ಕೊಟ್ಟಿಲ್ಲ. ಆದರೆ ದೇವದಿನ ಏನೋ ಒಂದು ಇದರಿಂದ ಕಾಂಗ್ರೆಸ್ ಪಕ್ಷ ಟಿಕೆಟ್ ಸಿಕ್ತು. ಇವತ್ತು ನೀನು ಸುಧಾಕರ್ ಅವ್ರು ಯಾರು ಈ ರಾಜ್ಯದಲ್ಲಿ ಗೊತ್ತಾಗಬೇಕಾದ್ರೆ ಆ ಪಕ್ಷದ ಒಂದು ಚಿಹ್ನೆಯಿಂದ ನಿಂಗೆ ಗೊತ್ತಾಗಿದೆಯೇ ಹೊರತು ಇಲ್ಲ ಅಂದರೆ ನೀನು ಇವತ್ತು ಸುಧಾಕರ್ ಯಾರು ಅಂತ ಇಡೀ ಪೆರೆಸದ್ರಿಗೆ ಗೊತ್ತಾಗ್ತಾ ಇಲ್ಲ, ಚಿಕ್ಕಬಳ್ಳಾಪುರಗೆಲ್ಲ ಪೆರೆಸದ್ರಿಗೆ ಗೊತ್ತಾಗ್ತಾ ಇಲ್ಲ ಸುಧಾಕರ್ ಯಾರು ಅಂತ. ಆಮೇಲೆ ಇವತ್ತು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಬ್ಯಾಂಕ್ಗಳಲ್ಲಿ, ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹೊಡೆದಿದ್ದಾರೆ ಅಂತ ಹೇಳ್ತಾರಲ್ಲ ಸುಧಾಕರ್ ಅವರು, ಯಾರೋ ನಾನು ಮಾತು ಕೇಳಕ್ಕೆ ಇಷ್ಟಪಡ್ತಿದ್ದೀನಿ. ನೀನು ನಾನೊಬ್ಬ ಸಾಮಾನ್ಯ ಟೀಚರ್ ಮಗ ಅಂತ ನೀನು ಹೇಳ್ತೀಯಲ್ಲ, ಸಾಮಾನ್ಯ ಟೀಚರ್ ಎಷ್ಟು ಮಾಡೋಕ್ಕಾಗುತ್ತೆಪ್ಪ ಅದೇ ಹೇಳಿಯಪ್ಪ. ಇವತ್ತು ಸದಾಶಿವನಗರದಲ್ಲಿ 50 ಕೋಟಿ ಮನೆ ಇದೆ ನಮ್ಮ ಅಂತ ಹೇಳ್ತಾರೆ ನಿಮ್ಮ ನಾಯಕರು ಯಾರೋ ನಿಮ್ಮ ನಿಮ್ಮ ಪಕ್ಷದ ಮುಖಂಡರಲ್ಲೇ. ಆಮೇಲೆ ಇವತ್ತು ಬೇರೆ